ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಜೆಡಿಎಸ್ ಮುಖಂಡನ ಮನೆಯಲ್ಲಿ ನಡೀತಾ ಇರುವಂತಹ ಸುದ್ದಿಗೋಷ್ಠಿ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ಜೆಡಿಎಸ್ ಮುಖಂಡನ ಮನೆಯಲ್ಲಿ ಈ ಸುದ್ದಿಗೋಷ್ಠಿ ನಡೀತಾ ಇದೆ. ಹರಂದೂರಿನಲ್ಲಿರುವಂತಹ ಹೆಚ್ಜಿ ಗೋವಿಂದೇಗೌಡ ಪುತ್ರನ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹರಂದೂರು ಗ್ರಾಮದ ಜೆಡಿಎಸ್ ಮುಖಂಡನ ಮನೆಯಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ. ಕಾರ್ಯಕರ್ತರ ಸಭೆ ರದ್ದು ಸಂಬಂಧ ಕುಮಾರಸ್ವಾಮಿ ಈ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೆಡಿಎಸ್ ಮುಖಂಡನ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೀತಾ ಇದೆ. ಹರಂದೂರಿನಲ್ಲಿರುವಂತಹ ಹೆಚ್ಜಿ ಗೋವಿಂದೇಗೌಡನ ಪುತ್ರನ ಮನೆಯಲ್ಲಿ ಈ ಸುದ್ದಿಗೋಷ್ಠಿ ನಡೀತಾ ಇದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಸುದ್ದಿಗೋಷ್ಠಿ ಜೊತೆಗೆ ಇವತ್ತು ಜೆಡಿಎಸ್ ಹಾಸನ ಜೆಡಿಎಸ್ ಮುಖಂಡರ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯನ್ನ ನಿನ್ನೆ ರಾತ್ರಿ ಹೆಚ್ಡಿ ದೇವೇಗೌಡರು ರದ್ದುಗೊಳಿಸಿದ್ರು. ಹಾಗಾಗಿ ಈ ಸಭೆ ರದ್ದು ಸಂಬಂಧ ಕುಮಾರಸ್ವಾಮಿ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡುವಂತಹ ಸಾಧ್ಯತೆ ಇದೆ. ಹರಂದೂರಿನಲ್ಲಿರುವಂತಹ ಹೆಚ್ಜಿ ಗೋವಿಂದೇಗೌಡ ಅವರ ಪುತ್ರನ ಮನೆಯಲ್ಲಿ ಈಗ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಕಾರ್ಯಕರ್ತರ ಸಭೆ ರದ್ದು ಸಂಬಂಧ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ತುರ್ತು ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದಂತೂ ನಿಜ. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ನಡೀತಾ ಇರುವಂತಹ ಒಂದು ಬೆಳವಣಿಗೆ, ಜೆಡಿಎಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ, ಅದರಲ್ಲೂ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರವಾಗಿ ಇರುವಂತಹ ಗೊಂದಲ ನಿವಾರಣೆಗೆ ಇವತ್ತು ಸಭೆಯನ್ನು ಕರೆದಿದ್ರು. ಆ ಸಭೆ ದಿಢೀರ್ ರದ್ದಾಗಿದೆ. ಈ ಸಭೆಯ ರದ್ದು ಸಂಬಂಧ ಕುಮಾರಸ್ವಾಮಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡುವಂತಹ ಸಾಧ್ಯತೆ ಇದೆ. ತರೀಕೆರೆ ಮತ್ತು ಕಡೂರು ಭಾಗದಲ್ಲೂ ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ. ಅಲ್ಲಿ ಕೆಲವು ಸಂಘಟನೆ ದೃಷ್ಟಿಯಿಂದ ಕೆಲವು ಇನ್ನೂ ತೀರ್ಮಾನಗಳೇನಾಗಬೇಕಾಗಿದೆ, ಅದು ಮುಂದಿನ ಹಂತದಲ್ಲಿ ಆ ಎರಡು ಕ್ಷೇತ್ರದಲ್ಲೂ ಪಂಚರತ್ನ ರಥಯಾತ್ರೆ ಹಾಸನ ಭಾಗಕ್ಕೆ ಬಂದಾಗ ಜೆಡಿಎಸ್ ಮುಖಂಡನ ಮನೆಯಲ್ಲಿ ಈ ಸುದ್ದಿಗೋಷ್ಠಿಯನ್ನ ಕರೆದಿರುವಂಥದ್ದು. ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ಹರಂದೂರಿನಲ್ಲಿರುವಂತಹ ಜೆಡಿಎಸ್ ಮುಖಂಡನ ಮನೆಯಲ್ಲಿ ಈ ಸುದ್ದಿಗೋಷ್ಠಿ ನಡೆದಿದೆ. ಒಟ್ಟಿನಲ್ಲಿ ಈ ಸುದ್ದಿಗೋಷ್ಠಿಯಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ರು. ಅಂದರೆ ಇವತ್ತು ಕರೆದಿದ್ದಂತಹ ಕಾರ್ಯಕರ್ತರ ಸಭೆಯ ರದ್ದು ಸಂಬಂಧ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನು ನೀಡಿದರು. ಹೆಚ್ ಡಿ ದೇವೇಗೌಡರು ಇದ್ದಕ್ಕಿದ್ದಂತೆ ಸಭೆಯನ್ನು ರದ್ದು ಮಾಡಿದರು. ಸುಮಾರು 300 ಜೆಡಿಎಸ್ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಆ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದರು. ಆ ಸಭೆಯನ್ನು ರದ್ದು ಮಾಡಿದ್ದಾರೆ ದೇವೇಗೌಡರು. ಈ ಸಭೆಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಜೆಡಿಎಸ್ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಕಳೆದ ಹಲವು ದಿನಗಳಿಂದ ಏರ್ಪಟ್ಟಿರುವಂತಹ ಗೊಂದಲ ನಿವಾರಣೆ ಆಗ್ತಾ ಇಲ್ಲ. ಈ ಗೊಂದಲವನ್ನು ನಿವಾರಿಸೋದಕ್ಕೆ ಅಂತ ಕುಮಾರಸ್ವಾಮಿ ಅವರು ಜೆಡಿಎಸ್ ಮುಖಂಡರ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯ ಮುಖಾಂತರ ಸ್ಪಷ್ಟನೆಯನ್ನು ನೀಡಿದ್ದಾರೆ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ. ಹಾಸನದ ಸಮಾನ ಮನಸ್ಕರನ್ನ ಇವತ್ತು ಪಕ್ಷದ ಕಚೇರಿಗೆ ಬರಲಿಕ್ಕೆ ಹೇಳಿದ್ದೆ. ಸಂಜೆ 6 ಗಂಟೆಗೆ ಸಭೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಕ್ತವಾಗಿ ಚರ್ಚೆ ಮಾಡಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಾಡಿನ ಜನತೆ ಮುಂದೆನೂ ಯಾವುದೇ ರೀತಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಜನತೆಯಲ್ಲಿ ಬೇರೆ ರೀತಿಯ ಭಾವನೆಗಳಿಗೆ ಅವಕಾಶ ಕೊಡದೆ ಒಂದು ಸುಗಮವಾದಂಥ ರೀತಿಯಲ್ಲಿ, ಯಾಕೆಂದರೆ ನಮ್ಮ ಪಕ್ಷದ ಇಲ್ಲಿಯವರೆಗಿನ ಪಂಚರತ್ನ ರಥಯಾತ್ರೆ ಅಭೂತಪೂರ್ವ ಅಂತ ಯಶಸ್ಸನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲೋ ನಮ್ಮ ಪಕ್ಷದ ಬಗ್ಗೆ ಬೊಟ್ಟು ಮಾಡಿ ತೋರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದ ಇವತ್ತು ನಮಗೆ ಶಕ್ತಿ ಇವತ್ತು ವೃದ್ಧಿಯಾಗಿರ್ತಕ್ಕಂಥದ್ದು. ಆ ರೀತಿಯ ಒಂದು ವಾತಾವರಣವನ್ನು ಹಾಸನ ಜಿಲ್ಲೆಯಲ್ಲೂ ಸ್ವಲ್ಪ ಗೊಂದಲ ಏನು ಸೃಷ್ಟಿಯಾಗಿದೆ, ಕಾರ್ಯಕರ್ತರ ಭಾವನೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಇದ್ದಂಥದ್ದು. ಈಗ ರಾತ್ರಿ ಕೊನೆಯ ಹಂತದಲ್ಲಿ ಸಭೆ ರದ್ದು ಮಾಡಿದ್ದಾರೆ ಅಂತಕ್ಕಂಥ ಮೆಸೇಜ್ ಬಂದಿದೆ, ಅದರಿಂದ ಕ್ಯಾನ್ಸಲ್ ಮಾಡಿದೆ. ಹಾಸನದಲ್ಲಿ ಸರ್ ಕರೀಗೌಡರು ಮೊದಲೆಲ್ಲ ಭವಾನಿ ಅವರೇ ಈ ಸರಿ ಅಭ್ಯರ್ಥಿ ಅಂತ ಹೇಳ್ಕೊಂಡು ತಿರುಗ್ತಿದ್ದಾರೆ. ನಾನು ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಲಿ?
ಕರಿಗೌಡರು ಒಳ್ಳೇದು ಕೇಳ್ತಾ ಇದ್ದಾರೋ ಕೆಟ್ಟದ್ದು ಕೇಳ್ತಾ ಇದ್ದಾರೋ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಸಭೆಯನ್ನು ಕರೆದಿದ್ರು, ಆ ಸಭೆಯನ್ನು ದೇವೇಗೌಡರು ರದ್ದುಗೊಳಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಏನೇನೆಲ್ಲ ಹೇಳಿದ್ರು, ಯಾವ ವಿಚಾರವನ್ನು ಸ್ಪಷ್ಟಪಡಿಸಿದ್ರು, ಸಭೆ ಮುಂದೆ ಯಾವಾಗ ನಡೆಯಬಹುದು ಅನ್ನುವಂತಹ ಮಾಹಿತಿ ಏನಾದರೂ ನೀಡಿದ್ದಾರಾ ಕುಮಾರಸ್ವಾಮಿ ಅವರು? ಸಚಿನ್, ರಜನಿ, ಏನಂದ್ರೆ ಹಾಸನ ಟಿಕೆಟ್ ಗೊಂದಲ ವಿಚಾರವಾಗಿ ಏನು ಇವತ್ತು ಬೆಂಗಳೂರಿನಲ್ಲಿ ಕರೆದಂತಹ ಸಭೆ ರದ್ದಾಗಿರೋದ್ರಿಂದ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು, ಕಾರ್ಯಕರ್ತರ ಸಭೆನ ಕರೆದಿದ್ವಿ, ಆದ್ರೆ ಸಭೆ ನಡೆಸಿದ್ರೆ ದೇವೇಗೌಡರ ದೃಷ್ಟಿಯಲ್ಲಿ ಇದು ಒಂದ್ ರೀತಿ ತಪ್ಪಾಗುತ್ತೆ. ಅಂದ್ರೆ ಎಲ್ಲ ಒಂದ್ ಕಡೆ ಯಾರಾದ್ರೂ ಒಂದು ಪರವಾಗಿ ಬಂದ್ರೆ ಮತ್ತೊಬ್ರು ಕಡೆಯವರು ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ಬೋದು. ಅದೇ ರೀತಿ ಕಾರ್ಯಕರ್ತರಲ್ಲೇ ಒಗ್ಗಟ್ಟು ಗುಡ್ಸೋದಿಕ್ ಆಗೋದಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ದಿಢೀರ್ ಪತ್ರಿಕಾಗೋಷ್ಠಿಯನ್ನ ರದ್ದು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರು ಇವತ್ತು ಕೂಡ ಏನೋ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಇದಕ್ಕೆ ಒಂದು ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಅಲ್ಲಿ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಇಬ್ರು ಸೇರಿ ಕಾರ್ಯಕರ್ತರ ಸಭೆನ ಕರೀತಾರೆ. ಆದರೆ ಸಭೆ ಕರೆದು ಅಲ್ಲಿ ನಿರ್ಣಯ ಆಗುತ್ತೆ. ಆದ್ರೆ ಹಾಸನ ವಿಚಾರವಾಗಿ ನನ್ನ ಸ್ಟ್ಯಾಂಡ್ ಏನಿದೆ ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವತ್ತು ಕೂಡ ಏನು ಹಾಸನ ಮಾರ್ಗವಾಗಿ ಹೋಗುವಂತ ಸಂದರ್ಭದಲ್ಲಿ ಒಂದು ವೇಳೆ ಏನಾದ್ರೂ ಸಮಯ ಸಿಕ್ಕ್ರೆ ಅಲ್ಲಿ ಕಾರ್ಯಕರ್ತರ ಜೊತೆ ನಾನು ಮಾತಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು. ಮತ್ತೊಂದೆಡೆ ಭವಾನಿ ರೇವಣ್ಣ ಅವರು ಓದಲೆಲ್ಲ ಏನು ಅವರೇ ಅಭ್ಯರ್ಥಿ ಆಗ್ಬೇಕು ಅನ್ನೋ ಕೂಗು ಕೇಳಿ ಬರ್ತದೆ. ಈ ವಿಚಾರವಾಗಿ ಮಾಧ್ಯಮದವರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಭವಾನಿ ಅವ್ರ ಬಗ್ಗೆ ಯಾವುದೇ ಚರ್ಚೆಯನ್ನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಭವಾನಿ ರೇವಣ್ಣ ಅವರ ವಿಚಾರವಾಗಿ ಸಂಪೂರ್ಣವಾಗಿ ಮೌನ ವಹಿಸಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಕಾರ್ಯಕರ್ತರಲ್ಲೂ ದಿನೇ ದಿನೇ ಈ ಒಂದು ಗೊಂದಲ ಜಾಸ್ತಿ ಆಗ್ತಾನೆ ಇರ್ತಕ್ಕಂಥದ್ದು. ಇವತ್ತು ಆ ಒಂದು ಗೊಂದಲಕ್ಕೆಲ್ಲ ತಾರ್ಕಿಕ ಅಂತ್ಯ ಬೀಳುತ್ತೆ ಅಂತ ಅನ್ಕೊಂಡಿದ್ರು, ಆದ್ರೆ ಸಭೆ ರದ್ದಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ದೇವೇಗೌಡರು ಕೂಡ ಈ ಒಂದು ಏನು ಆಸನಕ್ಕೆ ಎಂಟ್ರಿ ಆಗಿ ಯಾವ ರೀತಿ ಈ ಎಲ್ಲ ಗೊಂದಲಗಳನ್ನ ತೆರೆ ಎಳಿತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ರಜನಿ, ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.